ಎಲ್ಲರಿಗೂ ನಮಸ್ಕಾರ. ಇವತ್ತು 6th June. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ಬಂದಿರುವಂತಹ ಒಟ್ಟು 18 ಕೋವಿಡ್ ಪಾಸಿಟಿವ್ ಪ್ರಕರಣಗಳಲ್ಲಿ 2 ಪ್ರಕರಣಗಳು ಫಾಲ್ಸ್ ಪಾಸಿಟಿವ್ ಅಂತ ಗೊತ್ತಾಗಿದೆ. ಅವು ಅಲ್ಲದೆ ಉಳಿದ 14 ಪ್ರಕರಣಗಳಲ್ಲಿ ಕೋವಿಡ್ ಪಾಸಿಟಿವ್ ಅಂತ ಪತ್ತೆ ಆದ ನಂತರ ಆ ಪೇಷಂಟ್ಸ್ಗಳನ್ನೆಲ್ಲ ಡಿಸ್ಟ್ರಿಕ್ಟ್ ಕೋವಿಡ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಲಾಗಿದೆ. ಇವತ್ತು ಶುಭ ಸುದ್ದಿ ಏನಂದರೆ ಆ 16 ಜನರನ್ನು ಸಹ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಚಿಕ್ಕಮಗಳೂರಿಂದ ಪುನಃ ಟೆಸ್ಟ್ ಮಾಡಿಸಿ ಕೋವಿಡ್ ನೆಗೆಟಿವ್ ಅಂತ ದೃಢಪಟ್ಟಿದ ನಂತರ ಅವರನ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಂದ ಬಿಡುಗಡೆ ಮಾಡಲಾಗಿದೆ. ಹಾಗೂ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1 ಕೋವಿಡ್ ಪಾಸಿಟಿವ್ ಪ್ರಕರಣ ಕೂಡ ಇಲ್ಲ. ಆದರೆ ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಕರಣಗಳು ಬರ್ತಾ ಇವೆ. ಸೊ ಜನರಿಗೆ ನಮ್ಮ ಮನವಿ ಏನಂದರೆ ಎಲ್ಲರೂ ದಯವಿಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕನ್ನು ಧರಿಸಬೇಕು ಹಾಗೂ ಸಾಧ್ಯವಾದಷ್ಟು ಮಟ್ಟಕ್ಕೆ ಸ್ಯಾನಿಟೈಸರ್ ಹಾಗೂ ಸೋಷಲ್ ಡಿಸ್ಟೆನ್ಸಿಂಗ್ ಪ್ರಾಕ್ಟೀಸಸ್ಸನ್ನು ಕೂಡ ಅವರು ಮಾಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ತಾವು ಅಲರ್ಟ್ ಆಗದೇ ಇರಬಾರದು, ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಎಲ್ಲ ಕಡೆ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಸೇಫ್ಟಿ ಮೆಷರ್ಸ್ ಏನೇನು ತಗೋಬೇಕು ಸರ್ಕಾರದ ನಿರ್ದೇಶನಗಳನುಸಾರ ಅವನ್ನು ತಗೊಳ್ಳಲೇಬೇಕು. ಸೊ ಆದರೆ ಹೆದರುವ ಅವಶ್ಯಕತೆ ಇರಲ್ಲ. ಸೊ ಹೆದರಿಕೆ ಬೇಡ, ಎಚ್ಚರ ಇರಲಿ. ಥ್ಯಾಂಕ್ ಯು. ವೀಕ್ಷಕರೇ, ನೀವಿನ್ನು ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.